ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ತಾಲೂಕಿನ ಎಂಕೆ ಹುಬ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ರೈತರುಗಳಿಗೆ ಮತ್ತೆ ನಿವಾಸಿಗಳಿಗೆ ಒಂದು ಸಮಸ್ಯೆ ಆಗಿ ಮಾರ್ಪಟ್ಟಿದೆ. ಎಂಕೆ ಹುಬ್ಳಿ ಪಟ್ಟಣದ ಹೊರಗಲ್ದಲ್ಲಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ಗುಡಿ ಆವರಿಸಲ್ಪಟ್ಟಿರುವಂತಹ ಉಬ್ಳಕ್ಕೊಂದು ಕೆರೆ, ಅದು ಇತ್ತೀಚೆಗೆ 3 ವರ್ಷಗಳಿಂದ ಹಲವಾರು ಬಾರಿ ಆ ಕೆರೆಗಳು ತುಂಬಿ ಒಂದ್ ಕಡೆ ಅಲ್ಲಿ ನೀರು ಹೋಗದೆ ರೀತಿ ಒಂದ್ ಕಡೆ ನೀರು ತುಂಬಿ ಅಲ್ಲೇ ಇದಾಗಿ ವಾಸನೆ ಬಡ್ದು ಸಾಕಷ್ಟು ಜಲಚಗಳು ಇದಾಗಿ ಮತ್ತೆ ಒಳ್ಳೆ ರಸ್ತೆಗಳು ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತೆ ಹೊಲಗಳಿಗೆ ನುಗ್ಗಿ ಬೆಳೆ ಹಾಳಾಗ್ತಕ್ಕಂಥದ್ದು ಮತ್ತೆ ನಷ್ಟ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ 3 ವರ್ಷಗಳಿಂದ. ಈ ಬಗ್ಗೆ ಪದೇ ಪದೇ ಇಲ್ಲಿರ್ತಕ್ಕಂಥ ಪಾಪ ರೈತರು ಒಂದ್ ಕಡೆ ಪದೇ ಪದೇ ಮನವಿ ಕೊಡ್ತಾ ಬಂದಿದ್ದಾರೆ, ಅದನ್ನ ಶಾಶ್ವತ ಪರಿಹಾರ ಕಲ್ಪಿಸಿ ಕೆರೆ ನೀರು ಒಂದು ಕಾಲೇ ಮುಖಾಂತರ ಸರಾಗವಾಗಿ ಒಳಗೆ ಸೇರಿ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದ್ ಮಾಡ್ತಾವ್ರೆ, ಇನ್ನೊಂದ್ ಕಡೆ ನೀರು ಆ ಕೊಳಚೆ ನೀರು ನಮ್ಮ ಯಾಕದಾಗ ಯಾಕೆ ಅಂತೇಳ್ಬಿಟ್ಟು ಒಂದ್ ಕಡೆ ರೈತರು ಇದ್ ಮಾಡ್ತಾವ್ರೆ. ಇಷ್ಟಾಗಿಯೂ ಸಹ 3 ವರ್ಷ ಆದ್ರೂ ಸಹ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಪಟ್ಟಣ ಪಂಚಾಯತಿ ಆಡಳಿತ ಮಧ್ಯಪ್ರವೇಶ ಮಾಡಿಲ್ಲ, ಶಾಶ್ವತ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇಬ್ಬರ ನಡುವೆ ರೈತರು ನಷ್ಟ ಆಗ್ತಾವ್ರೆ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾಗಿ ಇವತ್ತು ಒಬ್ಬ ಇಲ್ಲಿರ್ತಕ್ಕಂಥ ರೈತರ ಮನವಿಗೆ ಒಬ್ಬ ಪತ್ರಕರ್ತ ಬಂದು ಭೇಟಿ ಕೊಟ್ಟಿದ್ದೇನೆ. ದಯವಿಟ್ಟು ಕೂಡಲೇ ಆ ಕಿತ್ತೂರು ತಹಸೀಲ್ದಾರ್ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಮತ್ತೆ ಎರಡು ಕಡೆ ಇರ್ತಕ್ಕಂಥವ್ರ ಜೊತೆ ಮಾತುಕತೆ ಮಾಡಿ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕು. ಮತ್ತೆ ಆ ಸಣ್ಣ ನೀರಾವರಿ ಇಲಾಖೆಯವರು ಇಷ್ಟೆಲ್ಲಾ ಸಮಸ್ಯೆ ಆದ್ರೂ ಸಹ ಇಲ್ಲವರೆಗೂ ಭೇಟಿ ಕೊಟ್ಟಿಲ್ಲ, ಕೂಡಲೇ ಬಂದು ಭೇಟಿ ಕೊಡಬೇಕು, ಈ ಸಮಸ್ಯೆನ ಬಗೆಹರಿಸಬೇಕು ಕೂಡಲೇ. ಇಲ್ಲಾಂದ್ರೆ ದಯವಿಟ್ಟು ಡಿಸಿ ಅವ್ರ ಹತ್ರ ಹೋಗಿ ಮನವಿ ಕೊಟ್ಟು ದಯವಿಟ್ಟು ಆ ಇಲಾಖೆ ವಿರುದ್ಧ ಪತ್ರ ಬರೆಯಲಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡಲೇ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಹೊರವಲಯದ ಹುಬ್ಬಳ ಕೋವನ ಕೆರೆಯ ಕೆರೆ ಕೂಡಿ ಬಿದ್ದು ನೀರು ಸರಾಗವಾಗಿ ಹರಿಯಲು ಕಳೆದ 3 ವರ್ಷಗಳಿಂದ ಪದೇ ಪದೇ ಗದ್ದಲ ಉಂಟಾಗುತ್ತಿದೆ. ಒಂದು ಕೆರೆ ಕೋಡಿ ತೆಗೆದು ನೀರು ಹರಿಯಲು ಬಿಟ್ಟರೆ ಮತ್ತೊಂದು ಬನ ಕೆರೆ ಕೋಡಿ ಮುಚ್ಚುತ್ತಿರುವುದು ತಿಕ್ಕಾಟಕ್ಕೆ ಕಾರಣವಾಗಿದೆ. ಆದ್ದರಿಂದ ಇಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ರೈತರನ್ನ ಭೇಟಿ ಮಾಡಿ ಚರ್ಚಿಸಿ ಕೂಡಲೇ ಕಿತ್ತೂರು ತಾಲೂಕು ಆಡಳಿತ ಮಧ್ಯ ಪ್ರವೇಶ ಮಾಡಿ ಎರಡೂ ಬನಗಳ ನಡುವೆ ಮಾತುಕತೆ ಮಾಡಿ ಈ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಳಿ ಪಟ್ಟಣದ ಎಂಕೆ ಹುಬ್ಬಳ್ಳಿಯ ಒಂದು ಉಬ್ಳಕವನ ಒಂದು ಕೆರೆಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ರೀತಿ ಗೊಂದಲ ಉಂಟಾಗಿತ್ತು. ವಿಶೇಷವಾಗಿ ಒಂದು ರೀತಿ ಕೆರೆಯ ಒಂದು ನೀರು ಕೋಡಿ ತುಂಬಿ ಹೊರದೋಗೋದಕ್ಕೋಸ್ಕರ ಸಾಕಷ್ಟು ಇದಾಗಿತ್ತು. ಇಂಥ ಸಂದರ್ಭದಲ್ಲಿ ಕಿತ್ತೂರು ತಹಸೀಲ್ದಾರ್ ಅವರು ತಾಲೂಕು ಆಡಳಿತ ಮಧ್ಯಪ್ರವೇಶ ಮಾಡಬೇಕು, ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ನಮ್ಮ ನ್ಯೂಸ್ ಸಮೂಹ ಮನವಿ ಮಾಡಿತ್ತು. ಇದಕ್ಕೆ ಸ್ಪಂದಿಸಿ ಕೂಡಲೇ ಬಂದಿರತಕ್ಕಂಥ ತಹಸೀಲ್ದಾರ್ ಅವರು ಎರಡೂ ಕಡೆ ಮಾತುಕತೆ ನಡೆಸಿ ನೀರನ್ನು ಸರಾಗವಾಗಿ ಹರಿದೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಈ ಬಗ್ಗೆ ಸ್ವತಃ ತಹಸೀಲ್ದಾರ್ ಅವರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, 3 ವರ್ಷಗಳಿಂದ ಸಮಸ್ಯೆ ಇತ್ತು, ಇದಕ್ಕೇನಾದ್ರು ಶಾಶ್ವತ ಪರಿಹಾರ ತಾವು ಭೇಟಿ ಕೊಟ್ಟಿದ್ರೆ ಶಾಶ್ವತ ಪರಿಹಾರ ಯಾವಾಗ ಸರ್? ಇದಕ್ಕೆ ಶಾಶ್ವತ ಪರಿಹಾರ ಇದೆ, ಆಲ್ರೆಡಿ ಇದೆ. ಬಟ್ ಈಗ ನಾವು ಈ ರಸ್ತೆ ಅಭಿವೃದ್ಧಿಯ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರಣಗಳಿಂದ ಈಗೇನು ಸರಾಗವಾಗಿ ಹೆಚ್ಚುವರಿ ನೀರು ಹೊರದೋಗುವಂಥದ್ದು ಸ್ವಲ್ಪ ಅಡೆತಡೆ ಆಗಿತ್ತು, ಆ ಕಾರಣಕ್ಕಾಗಿ ಸಮಸ್ಯೆ ಆಗಿತ್ತು. ಆಮೇಲೆ ಈಗ ಆ ಕಡೆ ರೈತರಿಗೂ ತೊಂದರೆ ಆಗುತ್ತೆ, ಈ ಕಡೆ ರೈತರು ತೊಂದರೆ ಆಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಅವರ ಮನದಾಳದ ಮಾತು ಅಂದರೆ ಅವ್ರ ಸಮಸ್ಯೆ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಈಗ ನಾವು ಸದ್ಯಕ್ಕೇನು ಹಳೆಯದು ನೀರು ಹೆಂಗೆ ಹೋಗ್ತದೆ ಮುಂಚೆ ಹೆಂಗೆ ಹೋಗ್ತದೆ ಹಂಗೆ ಹೋಗಿ ಸರಾಗ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಈ ಕಡೆ ರೈತರದ್ದು ಬೇಡಿಕೆ ಏನಿದೆ ಅದನ್ನು ನೀರು ಹೋಗುವಂಥ ಗಟರನ್ನು ಕಾಂಕ್ರೀಟ್ ಗಟರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ನಮ್ಮ ಎಂ ಕೆ ಬಳಿ ಹಿರಿಯರಾದಂಥವ್ರು ಅದನ್ನೇ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಈಗ ನಮ್ಮ ಪಟ್ಟಣ ಪಂಚಾಯತಿ ಕಡೆಯಿಂದ ಸಾಧ್ಯವಾದ ಅವ್ರ ಕಡೆಯಿಂದ ಇಲ್ಲ ನಮ್ಮ ಕೊಳಚೆ ನೀರು ನಿರ್ಮೂಲಾ ಮಂಡಳಿ ಕಡೆಯಿಂದ ಮಾಡ್ಸಕ್ಕಂಥದ್ದನ್ನು ಪ್ರಸ್ತಾಪ ಮಾಡ್ತೀವಿ. ಅದಾದರೆ ಇದು ಶಾಶ್ವತ ಪರಿಹಾರ ಆಗುತ್ತೆ, ಅದಂತ ಏನು ದೊಡ್ಡ ಸಮಸ್ಯೆನೇ ಇಲ್ಲ. ಬಟ್ ಈಗ ಅದು ಕೆರೆ ಏನಿತ್ತು ಅದಕ್ಕೆ ಒಡಿಬಾರ್ದು ಅಥವಾ ಅದಕ್ಕೆ ತೊಂದರೆ ಆಗಬಾರ್ದು ಕಾರಣಕ್ಕಾಗಿ ನಾವು ಈಗ ತಾತ್ಕಾಲಿಕವಾಗಿ ಪರಿಹಾರ ಮಾಡಿದ್ವಿ. ಸರ್, ಈಗ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀರಾ, ಇದೊಂದು ವೇಳೆ ಮತ್ತೆ ಇದು 3 ಸಲ ಇದಾಗಿ ಸರ್ ಮತ್ತೆ ಮುಚ್ಚಿದ್ರೆ ಏನು ಕ್ರಮ ಕೈಗೊಳ್ತೀರಾ ಸರ್? ಇನ್ನು ಮುಚ್ಚಿದ್ರೆ ನಮ್ಮ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ನಾವು ಪೊಲೀಸರಿಗೆ ಆಗಲೇ ಸೂಚನೆ ಕೊಟ್ಟಿದ್ದೀವಿ, ಹಂಗೇನಾದ್ರೆ ಅದು ಕಾನೂನು ಪ್ರಕಾರ ಕೇಸ್ ಮಾಡ್ತಾರೆ, ಅದೇನು ಮುಂದಾಗುತ್ತೆ ಅದು ಪ್ರಕಾರ ಆಗುತ್ತೆ. ಒಟ್ಟಾರೆ ತಾವು ಎರಡೂ ಕಡೆ ರೈತರ ಪರವಾಗಿ ಇರ್ತೀರಾ? ರೈತರ ಪರವಾಗಿ ನಾವು ಯಾರ ಕಡೆ ಕಡೆ ಅಂದ್ರೆ ಎಲ್ಲ ರೈತರ ಪರವಾಗಿ ಇರ್ತೀವಿ.